ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಅಂದ್ರೆ ಐಸಿಎಆರ್ ಗೆ ಸಂಬಂಧಿಸಿದ ಅಂದ್ರೆ ಐಐಎಚ್ಆರ್ ಬೆಂಗಳೂರು ಸಮೀಪದ ಹೆಸರುಘಟ್ಟದಲ್ಲಿದೆ. 1967ರಲ್ಲಿ ಸ್ಥಾಪನೆಗೊಂಡ ಐಐಎಚ್ಆರ್ ಸಂಸ್ಥೆಯು ತೋಟಗಾರಿಕೆ ಬೆಳೆಗಳ ಸಂಶೋಧನೆಗಳಿಂದ ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ದೇಶಕ್ಕೆ ಒದಗಿಸುತ್ತಿದೆ. ಇಲ್ಲಿ 154 ವಿಜ್ಞಾನಿಗಳಿದ್ದು 57 ತೋಟಗಾರಿಕೆ ಬೆಳೆಗಳ ಮೇಲೆ ಸಂಶೋಧನೆ ನಡೆಸುತ್ತಿದೆ. ಹತ್ತು ಸಾವಿರಕ್ಕೂ ಹೆಚ್ಚು ತಳಿ ಮೂಲಗಳನ್ನು ಸಂಗ್ರಹಿಸಿ ಸಂರಕ್ಷಿಸುವ ಈ ಸಂಸ್ಥೆಯಲ್ಲಿ ಸುಸಜ್ಜಿತ ಪ್ರಯೋಗಾಲಯ, ಮಣ್ಣು ಮತ್ತು ಸಸ್ಯ ಪರೀಕ್ಷಾ ಪ್ರಯೋಗಾಲಯ, ಜೈವಿಕ ತಂತ್ರಜ್ಞಾನ, ಸಂರಕ್ಷಿತ ಬೇಸಾಯದ ಘಟಕಗಳು, ಆಹಾರ ಸುರಕ್ಷತಾ ಪ್ರಯೋಗಾಲಯ ಮುಂತಾದವುಗಳಿಂದ 106 ತಂತ್ರಜ್ಞಾನಗಳನ್ನು ಬಿಡುಗಡೆಗೊಳಿಸಲಾಗಿದ್ದು, ಇದರಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಗಣನೀಯವಾಗಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಾಧ್ಯವಾಗಿದೆ. ಕಳೆದ 5 ದಶಕಗಳಿಂದ ಈ ಸಂಸ್ಥೆಯು 314 ತಳಿಗಳು ಹಾಗೂ ಸಂಕರಣಗಳನ್ನು ಕಂಡುಹಿಡಿದಿದ್ದು, ಇವು ಅಧಿಕ ಇಳುವರಿ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ರೋಗ ನಿರೋಧಕ ಶಕ್ತಿ ಹೊಂದಿವೆ. ಇಷ್ಟೇ ಅಲ್ಲದೆ 136 ವಿವಿಧ ತಂತ್ರಜ್ಞಾನಗಳನ್ನು ಈ ಸಂಸ್ಥೆಯು ಬಿಡುಗಡೆಗೊಳಿಸಿದೆ. ಸಂಸ್ಥೆಯ ನಿರಂತರ ಸಂಶೋಧನೆಗಳಲ್ಲಿ ಕೃಷಿ ವಿಸ್ತರಣೆಗೆ ಸಂಬಂಧಿಸಿದ ಸಾಮಾಜಿಕ ಶಾಸ್ತ್ರ ಹಾಗೂ ತರಬೇತಿ ವಿಭಾಗದಲ್ಲಿ ತಂತ್ರಜ್ಞಾನಗಳ ಪಸರಿಸುವಿಕೆಗೆ 10 ಹಲವು ವಿಧಾನಗಳನ್ನು ಅನುಸರಿಸುತ್ತಿದೆ. ಇಲ್ಲಿ ಸಂಶೋಧನೆಗಳನ್ನು ನಡೆಸುತ್ತಿದ್ದು ತಂತ್ರಜ್ಞಾನ ಹಾಗೂ ಮಾಹಿತಿ ವರ್ಗಾವಣೆಯಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇವೆಲ್ಲವನ್ನು ದೇಶದಾದ್ಯಂತ ಎಲ್ಲ ವರ್ಗದ ರೈತರಿಗೆ ಹಾಗೂ ತೋಟಗಾರಿಕೆ ಪ್ರಗತಿಗೆ ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ ತಲುಪುವಂತೆ ಮಾಡುವುದು ತೋಟಗಾರಿಕೆ ವಿಸ್ತರಣೆಯ ಪಾತ್ರವಾಗಿದೆ. ವಿಸ್ತರಣಾ ಘಟಕದಲ್ಲಿ ಅಟಿಕ್ ಅಂತ ಒಂದಿದೆ, ಅದು ಮಾಹಿತಿ ತಂತ್ರಜ್ಞಾನದ ಘಟಕ. ಅಲ್ಲಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನದಿಂದ ಬಂದಂಥ ಬಹಳಷ್ಟು ಪ್ರಾಡಕ್ಟ್ಗಳಿರ್ಬೋದು, ಅದನ್ನು ಕೂಡ ನಾವು ಮಾರಾಟಕ್ಕೆ ಕೂಡ ಇಟ್ಟಿದ್ದೇವೆ ಇಲ್ಲಿ. ಇದನ್ನು ರೈತರು ಉಪಯೋಗಪಡಿಸ್ಕೊಳ್ಬೋದು. ಇದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿದ ಬಹಳಷ್ಟು ಮೊಬೈಲ್ ಆ್ಯಪ್ಸ್ ಅಂತ ಈಗ ಏನು ಹೇಳ್ತೀವಿ, ನಮ್ಮ ಯುವಕರು ಉಪಯೋಗಿಸ್ಕೊತಾ ಇದ್ದಾರೆ, ಈಗ ರೈತರು ಕೂಡ ಉಪಯೋಗಿಸ್ಕೊತಾ ಇದ್ದಾರೆ. ಇದ್ರ ಜೊತೆಗೆ ಭಾಳಷ್ಟು ತಂತ್ರಜ್ಞಾನಗಳ ಪುಸ್ತಕಗಳನ್ನು ನಾವು ರೈತರಿಗೆ ತಲುಪಿಸುತ್ತಿದ್ದೇವೆ. ಜೊತೆಗೆ ರೈತರ ತಾಕುಗಳಲ್ಲಿಯೇ ಕ್ಷೇತ್ರೋತ್ಸವಗಳನ್ನು ಮಾಡಿ ಕೂಡ ರೈತರನ್ನು ನಾವು ಅಲ್ಲಿಗೆ ಅವ್ರನ್ನ ಕರೆದುಕೊಂಡು ಹೋಗಿ ಅವರಿಗೆ ನಾವು ಮಾಡಿದ್ದ ಸಂಶೋಧನಾ ಫಲಗಳನ್ನು ಅವರಿಗೆ ತೋರಿಸ್ಕೊಡ್ತಾ ಇದ್ದೇವೆ. ಇದಲ್ಲದೆ ನಾವು ಪ್ರತಿ ವರ್ಷ ರಾಷ್ಟ್ರೀಯ ತೋಟಗಾರಿಕಾ ಮೇಳಗಳನ್ನು ಕೂಡ ನಾವು ಆಯೋಜನೆ ಮಾಡುತ್ತಿದ್ದೇವೆ. ಇದರಲ್ಲಿ ಕಳೆದ ಬಾರಿ 16.5 ಲಕ್ಷದಷ್ಟು ಜನ ನೇರವಾಗಿ ಇಲ್ಲ ಇಲ್ಲಿಗೆ ಬಂದು ಇಲ್ಲ ನಾವು ಆನ್ಲೈನ್ ಮುಖಾಂತರ ನಾವು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ನಾವು ಅವ್ರನ್ನ ಜೋಡಣೆ ಮಾಡಿ ನಮ್ಮಲ್ಲಿ ಮಾಡಿದ ಸಂಶೋಧನಾ ಫಲಗಳನ್ನು ರೈತರಿಗೆ ನಾವು ತಲುಪಿಸಿದ್ದೇವೆ. ಹೊಸದಾಗಿ ಉದಯೋನ್ಮುಖ ಕೃಷಿಕರು ಕೂಡ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ನಮ್ಮ ಸಂಶೋಧನೆ ಮಾಡಿದಂಥ ನಾವು ಬಂದಂಥ ಫಲಗಳನ್ನು ಅವ್ರಿಗೆ ಲೈಸೆನ್ಸ್ ಮುಖಾಂತರ ಅವರಿಗೆ ಕೊಡ್ತಿದ್ದೇವೆ. ಇದರಲ್ಲಿ ನಮ್ಮಲ್ಲಿ ಬೈರಾಕ್ ಅಂತಿದೆ, ಮತ್ತು ಬೆಸ್ಟ್ ಹಾರ್ಟ್ ಅಂತದಿದೆ, ABA ಅಂತೊಂದು ಘಟಕ ಇದೆ. ಈ ಘಟಕಗಳ ಮುಖಾಂತರ ಅವ್ರನ್ನ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ನಾವು ಅವ್ರನ್ನ ಕರೆತಂದು 6 ತಿಂಗಳವರೆಗೆ ಅವರಿಗೆ ತರಬೇತಿ ಕೊಟ್ಟು ನಮ್ಮ ಅಭಿವೃದ್ಧಿ ಮಾಡಿಸಿದ ತಂತ್ರಗಳನ್ನು ಅವರಿಗೆ ಪರಿಚಯ ಮಾಡಿ ಅವರಿಗೂ ಕೂಡ ಮಾರುಕಟ್ಟೆ ಸೌಲಭ್ಯವನ್ನು ಕೂಡ ನಾವು ಅವರಿಗೆ ಒದಗಿಸುತ್ತಿದ್ದೇವೆ. ತರಬೇತಿಗಳು ಐಸಿಎಆರ್ ಐಐಎಚ್ಆರ್ ಸಂಸ್ಥೆಯಲ್ಲಿನ ತಂತ್ರಜ್ಞಾನಗಳನ್ನು ದೇಶದಾದ್ಯಂತ ವಿವಿಧ ಇಲಾಖೆಗಳಿಂದ ಕಳಿಸಿಕೊಡುವ ರೈತರಿಗೆ, ಎಲ್ಲ ವರ್ಗದ ಅಧಿಕಾರಿಗಳಿಗೆ, ವಿಸ್ತರಣಾ ಕಾರ್ಯಕರ್ತರಿಗೆ, ಕುಶಲಕರ್ಮಿಗಳಿಗೆ, ಕಿರು ಉದ್ದಿಮೆದಾರರಿಗೆ, ತಂತ್ರಜ್ಞಾನಗಳ ಪರವಾನಿಗೆ ಪಡೆದ ಸದಸ್ಯರಿಗೆ, ರೈತ ಉತ್ಪಾದಕ ಕಂಪನಿಗಳಿಗೆ, ಖಾಸಗಿ ಸಂಘ ಸಂಸ್ಥೆಗಳಿಗೆ, ವಿವಿಧ ಯೋಜನೆಗಳ ಗ್ರಾಮೀಣಾಭಿವೃದ್ಧಿ ಫಲಾನುಭವಿಗಳಿಗೆ ಹಾಗೂ ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವವರಿಗೆ 1 ದಿನದಿಂದ ಹಿಡಿದು 15 ದಿನಗಳ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಉದ್ಯಮಶೀಲತಾ ತರಬೇತಿಗಳನ್ನು ಸಂಸ್ಥೆಯಲ್ಲಿಯೇ ಸುಸಜ್ಜಿತ ವ್ಯವಸ್ಥೆಗಳಿಂದ ನಡೆಸುತ್ತಾ ಬರಲಾಗಿದೆ. ಇವು ಇಲ್ಲಿಯೇ ನಡೆಯುವ ತರಬೇತಿಗಳಾದರೆ ಇನ್ನು ಸಂಸ್ಥೆಯ ಹೊರಗೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಹಾಗೂ ರೈತರ ಗ್ರಾಮಗಳಲ್ಲಿಯೇ ನಡೆಸುವ ತರಬೇತಿಗಳೂ ಸಹ ಪ್ರಮುಖವಾಗಿವೆ.
ನಾವು ತರಬೇತಿ ರೈತರಿಗೆ ಮತ್ತು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫೀಸಿಯಲ್ಸ್ಗೆ ಕೆವಿಕೆ ಆಫೀಸಿಯಲ್ಸ್ಗೆ ಮತ್ತು ಎಫ್ ಪಿ ಓಸ್ ಪ್ರಾಜೆಕ್ಟ್ ಡೈರೆಕ್ಟರ್ಸು ಮತ್ತು ಸಿ ಓಸ್ಗೆ ನಾವು ಮಾಡ್ತಾ ಇದ್ದೇವೆ. ಅದೇ ಅಲ್ಲದೆ ನಾವು ಡೆಮಾನ್ಸ್ಟ್ರೇಷನ್ಸು ರೈತರ ಪ್ಲಾಟ್ಗಳಲ್ಲಿ ಮಾಡ್ತಾ ಇದ್ದೇವೆ. ಸೊ ದಟ್ ರೈತರು ಅವ್ರ ಪ್ಲಾಟಲ್ಲಿ ನಮ್ಮ ಟೆಕ್ನಾಲಜಿ ಮಾಡಿ ತೋರಿಸಿದರೆ ಬೇರೆ ರೈತರು ಕೂಡ ಅದನ್ನು ನೋಡಿ ಸೀಯಿಂಗ್ ಇಸ್ ಬಿಲೀವಿಂಗ್ ಕಾನ್ಸೆಪ್ಟ್ ಮೂಲಕ ಅದನ್ನು ಅವರು ಅಡಾಪ್ಟ್ ಮಾಡಿಕೊಳ್ಳಬಹುದು. ಪ್ರಾತ್ಯಕ್ಷಿಕೆಗಳು, ಡೆಮಾನ್ಸ್ಟ್ರೇಷನ್ಸ್, ಸಂಸ್ಥೆಯಲ್ಲಿ ಬಿಡುಗಡೆಯಾದ ತಳಿಗಳಿಂದ ಹಿಡಿದು ವಿವಿಧ ತಂತ್ರಜ್ಞಾನಗಳವರೆಗೆ ವರ್ಷವಿಡೀ ದೇಶದಾದ್ಯಂತ ರೈತರು, ಉದ್ಯಮಶೀಲರು ಹಾಗೂ ಇತರರಿಗೆ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡು ತಂತ್ರಜ್ಞಾನಗಳ ಪರಿಣಾಮಗಳ ಅವಲೋಕನದೊಂದಿಗೆ ಹೆಚ್ಚು ಪ್ರಸರಣಕ್ಕೆ ಶ್ರಮಿಸಲಾಗುತ್ತಿದೆ. ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟೀಸು, ಪ್ರೈವೇಟ್ ಕಂಪನೀಸು ಮತ್ತು ಎನ್ ಜಿ ಓಸು, ಎಫ್ ಪಿ ಓಸ್ ಇವರು ಅರೇಂಜ್ ಮಾಡುವ ಎಕ್ಸಿಬಿಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ನಮ್ಮ ತಂತ್ರಜ್ಞಾನವನ್ನು ನಾವು ಅಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದೇವೆ. ಅದರ ಮೂಲಕ ಇದು ಬೇರೆ ಬೇರೆ ರೈತರಿಗೆ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗೆ ತಲುಪಿಸಬಹುದು. ಕೃಷಿ ಪರಿಕರಗಳ ವಿತರಣೆ, ವಿನೂತನ ತಂತ್ರಜ್ಞಾನಗಳಿಗೆ ಸಂಬಂಧಿಸಿದ ಪರಿಕರಗಳಾದ ಬೀಜಗಳು, ನೆಡುವ ಸಸಿಗಳು, ಲಘು ಪೋಷಕಾಂಶಗಳು, ಜೈವಿಕ ಉತ್ಪನ್ನಗಳು, ಸಸ್ಯಜನ್ಯ ಪೀಡೆ ನಾಶಕಗಳು, ಫೆರಮೋನ್ ಟ್ರ್ಯಾಪ್ಗಳು, ಯಂತ್ರೋಪಕರಣಗಳು, ಅಣಬೆ ಹಾಗೂ ಮೌಲ್ಯವರ್ಧನೆಯ ಸಾಧನಗಳು ಮುಂತಾದವುಗಳನ್ನು ಒದಗಿಸಿ ತಂತ್ರಜ್ಞಾನ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಮಾಡಲಾಗುತ್ತಿದೆ. ಬೀಜ ಗ್ರಾಮ ಪರಿಕಲ್ಪನೆ, ಹೊಸದಾಗಿ ಕಂಡುಹಿಡಿಯಲಾದ ತಳಿಗಳ ಉತ್ತಮ ಬೀಜಗಳ ಕೊರತೆ ನಿವಾರಿಸಲು ವಿವಿಧ ಬೆಳೆಗಳ ಬೀಜೋತ್ಪಾದನೆಯನ್ನು ಆಯ್ಕೆ ಮಾಡಿದ ರೈತರನ್ನು ಗ್ರಾಮಗಳಲ್ಲಿ ಒಗ್ಗೂಡಿಸಿ ಆಯಾ ಗ್ರಾಮಗಳಲ್ಲೇ ಸಂಸ್ಥೆಯ ತಳಿಗಳ ಬೀಜಗಳನ್ನು ಉತ್ಪಾದಿಸಿ ರೈತರಿಗೆ ವಿತರಿಸುವ ಪರಿಕಲ್ಪನೆ ನಿಜಕ್ಕೂ ಅರ್ಥಪೂರ್ಣ. ಈ ಬೀಜ ಗ್ರಾಮದ ಗ್ರಾಮ ಯೋಜನೆ ಅಡಿಯಲ್ಲಿ ಒಂದು ಗ್ರಾಮದಲ್ಲಿ 4-5 ರೈತರನ್ನ ಆಯ್ಕೆ ಮಾಡಿ ಅವರಿಗೆ ಈ ಒಂದು ಬೆಳೆಗಳಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆದು ಅನುಭವ ಇರಬೇಕಾಗುತ್ತೆ. ಅಂತ ರೈತರನ್ನ ಆಯ್ಕೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ಮೂಲ ಬೀಜವನ್ನು ಕೊಟ್ಟು ಈ ಒಂದು ಗುಣಮಟ್ಟದ ಬೀಜವನ್ನು ಅವರ ಮೂಲಕ ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಹೀಗೆ ಅವರು ಬೆಳೆದುಕೊಟ್ಟ ಬೀಜವನ್ನು ನಾವು ಮೊದಲೇ ನಿರ್ಧರಿಸಿದ ಬೆಲೆಗೆ ನಾವು ತಗೊಳ್ತಾ ಇದ್ದೀವಿ. ಬೀಜೋತ್ಪಾದನೆ ಮಾಡಿದಲ್ಲಿ ಅವರಿಗೆ 1-1.2 ಲಕ್ಷದವರೆಗೂ ಅವರಿಗೆ ಆದಾಯ ಸಿಗುತ್ತೆ. ವಿಚಾರ ಸಂಕಿರಣ, ವಿಚಾರ ಗೋಷ್ಠಿಗಳು ಹಾಗೂ ಸಮಾವೇಶಗಳು, ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ರೈತರು, ರೈತ ಮಹಿಳೆ, ಯುವಕರು ಹಾಗೂ ವಿಸ್ತರಣಾ ಕಾರ್ಯಕರ್ತರಿಗೆ ಇವುಗಳನ್ನು ನಿರಂತರವಾಗಿ ವಿಜ್ಞಾನಿಗಳು ನಡೆಸುತ್ತಾ ಬಂದಿದ್ದಾರೆ. ಕ್ಷೇತ್ರೋತ್ಸವಗಳು, ಸಂಸ್ಥೆಯ ತಂತ್ರಜ್ಞಾನಗಳು ರೈತರ ತಾಕುಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂದಾಗ ಪ್ರಾತ್ಯಕ್ಷಿಕೆ ಆಧಾರಿತ ಕ್ಷೇತ್ರೋತ್ಸವಗಳನ್ನು ನಡೆಸಿ ಇನ್ನೂ ಹೆಚ್ಚಿನ ಜನರಿಗೆ ರೈತರಿಂದಲೇ ಮನವರಿಕೆ ಮಾಡಿಕೊಡುವ ಕ್ರಮವನ್ನು ಇಲ್ಲಿನ ವಿಜ್ಞಾನಿಗಳು ನಿರಂತರವಾಗಿ ದೇಶದಾದ್ಯಂತ ನಡೆಸುತ್ತಾ ಬಂದಿದ್ದಾರೆ. ಯೋನೋ ಆಪ್, ಭಾರತೀಯ ಸ್ಟೇಟ್ ಬ್ಯಾಂಕ್ ಸಹಯೋಗದೊಂದಿಗೆ ಕೃಷಿ ಯೋನೋ ಆಪ್ ಸೇವೆಯನ್ನು ಆಗಸ್ಟ್ 26, 2020 ದೇಶಕ್ಕೆ ಸಮರ್ಪಿಸಲಾಯಿತು. ಈ ವೇದಿಕೆಯಿಂದ ದೇಶದ ಯಾವುದೇ ಮೂಲೆಯಿಂದಲೂ ರೈತರು ಸಂಸ್ಥೆಯ ಅತ್ಯುತ್ತಮ ಗುಣಮಟ್ಟದ ತರಕಾರಿ ಮತ್ತು ಹೂವಿನ ಬೆಳೆಗಳ ಬೀಜಗಳನ್ನು ತಾವಿರುವಲ್ಲಿಗೆ ತರಿಸಿಕೊಳ್ಳಬಹುದಾಗಿದೆ. ಎಫ್ಪಿಒ, ರೈತ ಉತ್ಪಾದಕ ಕಂಪನಿಗಳ ಸದಸ್ಯರುಗಳಿಗೆ ಐಐಎಚ್ಆರ್ ಸಂಸ್ಥೆಯ ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಿಕೆ, ತರಬೇತಿ, ಸಂವಾದದ ಕ್ರಮಗಳಿಂದ ಹೆಚ್ಚು ಹೆಚ್ಚು ತಲುಪುವಂತೆ ಮಾಡಲಾಗುತ್ತಿದೆ. ನರ್ಸರಿಗಳು, ಐಐಎಚ್ಆರ್ ಸಂಸ್ಥೆ ಹಾಗೂ ಉಪಕೇಂದ್ರಗಳಲ್ಲಿ ಅತ್ಯುತ್ತಮ ತಳಿಗಳ ಗುಣಮಟ್ಟದ ಸಸಿಗಳನ್ನು ತಯಾರಿಸಿ ರೈತರಿಗೆ ನೇರವಾಗಿ ವಿತರಿಸುವ ಸುಸಜ್ಜಿತ ನರ್ಸರಿಗಳು ಇಲ್ಲಿವೆ. ವಿವಿಧ ಯೋಜನೆಗಳಡಿಯಲ್ಲಿ ಬೀಜ ಹಾಗೂ ಸಸ್ಯಗಳನ್ನು ತಯಾರಿಸುವುದು ಮಾತ್ರವಲ್ಲದೆ ಕೆಲವು ಸೂಕ್ಷ್ಮ ಬೆಳೆಗಳಲ್ಲಿ ವಿಶೇಷ ರೀತಿಯಲ್ಲಿ ನಿಯಂತ್ರಿತ ವಿಧಾನಗಳಿಂದ ಉತ್ಪಾದಿಸಲಾಗುತ್ತಿದೆ. ಕೃಷಿ ವ್ಯವಹಾರ ಕಾವು ಕೇಂದ್ರ ಅಥವಾ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್, ಇದರಲ್ಲಿ ತಂತ್ರಜ್ಞಾನಗಳ ವಾಣಿಜ್ಯೀಕರಣದೊಂದಿಗೆ ಉದ್ದಿಮೆಗಳನ್ನು ಪ್ರೋತ್ಸಾಹಿಸಲು ಹಾಗೂ ತೋಟಗಾರಿಕೆ ತಂತ್ರಜ್ಞಾನಗಳ ಸಲಹಾ ಕಾರ್ಯಕ್ರಮಗಳಿಂದ ಸದೃಢರನ್ನಾಗಿಸಲು ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ತರಬೇತಿ, ಮಾಹಿತಿ, ಪರವಾನಗಿ, ಮಾರುಕಟ್ಟೆ ವ್ಯವಸ್ಥೆ ಜೋಡಣೆ, ಸಂಸ್ಕರಣೆಯ ಮಾಹಿತಿ ಹಾಗೂ ಆರ್ಥಿಕ ಸೌಲಭ್ಯ ಒದಗಿಸಲು ಸಹಕಾರ
ಮುಂತಾದ ಸೇವೆಗಳಿಂದ ತೋಟಗಾರಿಕೆ ಅಭಿವೃದ್ಧಿಗೆ ಸಹಾಯ ಮಾಡಲಾಗುತ್ತಿದೆ. ಆಹಾರ ಸುರಕ್ಷತಾ ಉಲ್ಲೇಖ ಪ್ರಯೋಗಾಲಯ. ಈ ಪ್ರಯೋಗಾಲಯದಿಂದ ತೋಟಗಾರಿಕೆಗೆ ಸಂಬಂಧಿಸಿದ ಆಹಾರ ಪದಾರ್ಥಗಳ ಪರೀಕ್ಷಾ ಸೇವೆಯನ್ನು ಒದಗಿಸಿ ಗುಣಮಟ್ಟದ ಜೊತೆಗೆ ಅವುಗಳಲ್ಲಿನ ರಾಸಾಯನಿಕಗಳ ಉಳಿಕೆಗೆ ಪ್ರಮಾಣಪತ್ರ ವಿತರಣೆ, ತರಬೇತಿ ಹಾಗೂ ಮಾಹಿತಿ ಸೇವೆ ಒದಗಿಸಲಾಗುತ್ತಿದೆ. The laboratory is engaged in testing of stakeholders. IIHR ಸಂಸ್ಥೆಯಲ್ಲಿನ ಈ ಆಹಾರ ಸುರಕ್ಷತಾ ಉಲ್ಲೇಖಿತ ಪ್ರಯೋಗಾಲಯವು ಉತ್ಕೃಷ್ಟತೆ ಹೊಂದಿದೆ. ಇಲ್ಲಿ ಆಹಾರ ಮಾದರಿಗಳನ್ನು ಪರೀಕ್ಷಿಸುವುದು ಮಾತ್ರವಲ್ಲದೆ ವಿವಿಧ ಬಳಕೆದಾರರಾದ ರೈತರು, ರಫ್ತುದಾರರು, ಇಲಾಖೆಗಳಿಗೆ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುತ್ತಿದೆ. ಇಲ್ಲಿನ ಪರೀಕ್ಷೆಗಳಿಂದ ರೈತರು ಹಣ್ಣು ತರಕಾರಿ ಬೆಳೆಗಳಿಗೆ ಔಷಧಿಗಳ ಸಿಂಪಡಣೆ ನಂತರ ಕೊಯ್ಲು ಮಾಡುವ ಅವಧಿಯ ಬಗ್ಗೆ ಸಂಶೋಧನಾ ಮಾಹಿತಿ ನೀಡಲಾಗುತ್ತಿದೆ. ಇದೇ ಪ್ರಯೋಗಾಲಯದಲ್ಲಿ ವಿಶೇಷ ಸಾವಯವ ಉತ್ಪನ್ನವಾದ ಅರ್ಕಾ ಹರ್ಬಿವಾಶ್ ಕಂಡುಹಿಡಿಯಲಾಗಿದ್ದು, ಗೃಹಿಣಿಯರು ಹಣ್ಣು ತರಕಾರಿಗಳಲ್ಲಿನ ವಿಷ ಜೀವಾಣು ಹಾಗೂ ಉಳಿಕೆಯ ಕೀಟೌಷಧಿಗಳನ್ನು ತೊಳೆದು ತೆಗೆಯಲು ಸಹಾಯವಾಗುತ್ತದೆ. ಎಂಜಿಎಂಜಿ ಅಥವಾ ನನ್ನ ಗ್ರಾಮ ನನ್ನ ಗೌರವ ಸಂಸ್ಥೆಯಿಂದ ತಂತ್ರಜ್ಞಾನಗಳನ್ನು ಗ್ರಾಮಗಳಿಗೆ ತಲುಪುವಂತಾಗಲು ICAR ಆದೇಶದಂತೆ 5 ವಿಜ್ಞಾನಿಗಳು ಒಂದು ತಂಡದಲ್ಲಿರುವಂತೆ ಒಟ್ಟು 125 ವಿಜ್ಞಾನಿಗಳ 25 ತಂಡಗಳನ್ನು ರಚಿಸಿ ಆಯ್ದ ಗ್ರಾಮಗಳಲ್ಲಿ ತಂತ್ರಜ್ಞಾನ ತಲುಪಿಸಲಾಗುತ್ತಿದೆ. ಇಲ್ಲಿಯೂ ಸಹ ತರಬೇತಿ, ತಂತ್ರಜ್ಞಾನ, ಪ್ರಾತ್ಯಕ್ಷಿಕೆ, ಮಣ್ಣು ಪರೀಕ್ಷಾ ಆಂದೋಲನ, ಮಣ್ಣಿನ ಆರೋಗ್ಯ ಪತ್ರ ವಿತರಣಾ ಸೇವೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರಲಾಗಿದೆ. ಮಣ್ಣು ಪರೀಕ್ಷಾ ಪ್ರಯೋಗಾಲಯದ ಸೇವೆ. ಸುಸಜ್ಜಿತ ಮಣ್ಣು ಪರೀಕ್ಷೆ ಸೌಲಭ್ಯಗಳಿಂದ ಮಣ್ಣುಗಳಲ್ಲಿರುವ ಪೋಷಕಾಂಶಗಳ ಕೊರತೆ ಪರೀಕ್ಷಿಸಿ ಸೂಕ್ತ ಸಲಹೆಗಳಿಂದ ಬೆಳೆಗಳ ನಿರ್ವಹಣೆ ಕ್ರಮಗಳ ಕುರಿತು ಸೇವೆ ಒದಗಿಸಲಾಗುತ್ತಿದೆ. ರಸಗೊಬ್ಬರಗಳನ್ನು ಶಿಫಾರಸು ಮಾಡಬೇಕಾದರೆ ಮಣ್ಣು, ನೀರು ಮತ್ತು ಸಸ್ಯ ಇವು ಮೂರುಗಳ ಒಂದು ಪರೀಕ್ಷೆ ಅತಿ ಮುಖ್ಯವಾದದ್ದು. ಮಣ್ಣಿನಲ್ಲಿ ಯಾವ ಪೋಷಕಾಂಶ ಇದೆ, ನೀರಿನಲ್ಲಿ ಯಾವ ಯಾವ ಅಂಶಗಳಿದೆ, ಸಸ್ಯದಲ್ಲಿ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಶೇಖರಣೆಯಾಗ್ತದೆ ಅನ್ನೋ ಸಮಗ್ರವಾದ ವಿಶ್ಲೇಷಣೆ ಮಾಡಿ ನಾವು ರೈತರಿಗೆ ರಸಗೊಬ್ಬರಗಳ ಒಂದು ಶಿಫಾರಸು ಮಾಡುವ ಕಾರ್ಯಕ್ರಮವನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ವಿಭಾಗದಲ್ಲಿ ಹಂಚಿಕೊಂಡಿದ್ದೇವೆ. ಬೆಸ್ಟ್ ಹಾರ್ಟ್ ಘಟಕದ ಸೇವೆ. IIHR ಸಂಸ್ಥೆಯಲ್ಲಿನ ಈ ಘಟಕದಿಂದ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ತೋಟಗಾರಿಕೆಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರ ಜ್ಞಾನಗಳನ್ನು ರೈತರು, ಉದ್ಯಮಶೀಲರು ಹಾಗೂ ರೈತ ಉತ್ಪಾದಕ ಕಂಪನಿಯವರಿಗೆ ಕ್ರಮಬದ್ಧವಾಗಿ ಒದಗಿಸಲಾಗುತ್ತಿದೆ. ಉದ್ದಿಮೆದಾರರು ಈ ಇನ್ಕ್ಯುಬೇಷನ್ನಲ್ಲಿ ನೋಂದಾಯಿಸಿ ತೋಟಗಾರಿಕೆ ತಂತ್ರಜ್ಞಾನಗಳನ್ನು ಬಳಸಿ ಉತ್ಪನ್ನಗಳನ್ನು ತಯಾರಿಸಲು ಎಲ್ಲ ಮಾರ್ಗದರ್ಶನ, ಜಾಗದ ವ್ಯವಸ್ಥೆ, ಮಾರಾಟಕ್ಕೆ ಸಹಾಯವನ್ನು ಬೆಸ್ಟ್ ಹಾರ್ಟ್ ಘಟಕದಲ್ಲಿ ನೀಡಿ ಅವರನ್ನು ಉತ್ತಮ ಉದ್ದಿಮೆದಾರರನ್ನಾಗಿ ಈ IIHR ಸಂಸ್ಥೆಯಲ್ಲೇ 6 ತಿಂಗಳ ಕಾಲ ಪೋಷಿಸಿ ಉತ್ತೇಜಿಸಲಾಗುತ್ತಿದೆ. ಅವರಿಗೆ ಕಾಲಕಾಲಕ್ಕೆ ತಂತ್ರಜ್ಞಾನ ವರ್ಗಾವಣೆಗೆ ಸಂಬಂಧಿಸಿದ ಎಲ್ಲ ಸೌಲಭ್ಯ ಒದಗಿಸಲಾಗುತ್ತಿದೆ. ICAR IIHR ಸಂಸ್ಥೆಯ ಉಪಕೇಂದ್ರಗಳಲ್ಲಿನ ವಿಸ್ತರಣಾ ಸೇವೆಗಳು. ಹಿರೇಹಳ್ಳಿಯಲ್ಲಿರುವ ಪ್ರಾಯೋಗಿಕ ಕ್ಷೇತ್ರ, ಚೆಟ್ಟಳ್ಳಿ ಮತ್ತು ಭುವನೇಶ್ವರದಲ್ಲಿರುವ IIHR ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರಗಳಲ್ಲಿ ವಿಶೇಷ ರೀತಿಯಲ್ಲಿ ತರಬೇತಿ, ಸಲಹೆ, ರೈತ ಸಂವಾದ, ವಿಚಾರ ಸಂಕಿರಣ, ಬೀಜೋತ್ಪಾದನೆ ಹಾಗೂ ನರ್ಸರಿಗಳಿಂದ ಉತ್ತಮ ಸಸಿ ವಿತರಣೆ ಮುಂತಾದ ವಿಸ್ತರಣಾ ಸೇವೆಗಳಿಂದ ಆಯಾ ಭಾಗಗಳ ರೈತರಿಗೆ ನಿರಂತರ ಸೇವೆ ಒದಗಿಸಲಾಗುತ್ತಿದೆ. IIHR ಕೃಷಿ ವಿಜ್ಞಾನ ಕೇಂದ್ರಗಳ ಸೇವೆ. ಆಯಾ ಜಿಲ್ಲೆಗಳ ಎಲ್ಲಾ ರೈತರಿಗೆ ತಂತ್ರಜ್ಞಾನಗಳನ್ನು ವಿವಿಧ ವಿಸ್ತರಣಾ ಕಾರ್ಯಕ್ರಮಗಳಿಂದ ತಲುಪಿಸಲು ಕೆವಿಕೆಗಳು ಕೆಲಸ ನಿರ್ವಹಿಸುತ್ತಿವೆ. ICAR IIHR ಸಂಸ್ಥೆಯ 2 ಕೆವಿಕೆಗಳು ಕೊಡಗಿನ ಗೋಣಿಕೊಪ್ಪಲು ಹಾಗೂ ತುಮಕೂರಿನ ಹಿರೇಹಳ್ಳಿಯಲ್ಲಿವೆ. ಇವುಗಳಲ್ಲಿ ಇತರ ತಂತ್ರಜ್ಞಾನಗಳಲ್ಲದೆ ಈ ಸಂಸ್ಥೆಯ ತೋಟಗಾರಿಕೆ ತಂತ್ರಜ್ಞಾನಗಳನ್ನು ತರಬೇತಿ, ಪ್ರಾತ್ಯಕ್ಷಿಕೆಗಳು, ಕ್ಷೇತ್ರ ಪ್ರಯೋಗಗಳು, ಅವಲೋಕನ ವಿಧಾನಗಳಿಂದ ಹಾಗೂ ಕೆಲವಾರು ಉತ್ಪನ್ನಗಳನ್ನು ತಯಾರಿಸಿ ಒದಗಿಸುತ್ತಾ
ಕಾರ್ಯನಿರ್ವಹಿಸುತ್ತಿವೆ. We have a main mandate of ತಂತ್ರಜ್ಞಾನಗಳ ಅವಲೋಕನ, ಪರಿಷ್ಕರಣೆ ಹಾಗೂ ಪ್ರಸರಣ ಇಲ್ಲಿನ ಮುಖ್ಯ ಉದ್ದೇಶ. ಇದರ ಅಂಗವಾಗಿ ವಿವಿಧ ಚಟುವಟಿಕೆಗಳಾದ ಮುಂಚೂಣಿಯ ಪ್ರಾತ್ಯಕ್ಷಿಕೆಗಳು, ತರಬೇತಿ, ಕ್ಷೇತ್ರ ಪ್ರಯೋಗಗಳು, ಉತ್ತಮ ಸಸ್ಯ ಹಾಗೂ ಬೀಜೋತ್ಪಾದನೆ, ಅಲ್ಲದೆ ಜಿಲ್ಲೆಯಲ್ಲಿ ಸಂಪನ್ಮೂಲ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿನ ವಿಸ್ತೀರ್ಣ ಒಟ್ಟು 15 ಹೆಕ್ಟೇರುಗಳು. ಜೊತೆಗೆ ಸಂಸ್ಥೆಯ 10 ವಿವಿಧ ತಂತ್ರಜ್ಞಾನಗಳ ಉತ್ಪನ್ನಗಳನ್ನು ತಯಾರಿಸಿ ವಿತರಿಸಲಾಗುತ್ತಿದೆ. IIHR ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಈ ಸಂಸ್ಥೆಯಲ್ಲಿ ಏಕಗವಾಕ್ಷಿ ವಿಧಾನದ ವಿಸ್ತರಣಾ ಸೇವೆಗಾಗಿ ಒಂದೇ ಸೂರಿನಡಿ ಪರಿಕರಗಳು, ಮಾಹಿತಿ, ಬೀಜಗಳು, ಪ್ರಕಟಣೆಗಳನ್ನು ಒದಗಿಸಿ 2002 ಏಟಿಕ್ ಘಟಕ ಕಾರ್ಯನಿರ್ವಹಿಸುತ್ತಿದೆ. ದೇಶದ ಎಲ್ಲ ಭಾಗಗಳ ರೈತರು ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದವರು ಇದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈ ಸಂಸ್ಥೆಯ ಈ ಕೇಂದ್ರವನ್ನು 2002 ಉದ್ಘಾಟಿಸಲಾಯಿತು. ನಂತರ 2003 ಎಲ್ಲರಿಗೂ ರೈತರಿಗೆ ಅನುಕೂಲವಾಗುವಂತೆ ಕಾರ್ಯವನ್ನು ಪ್ರಾರಂಭಿಸಲಾಯಿತು. ಇಲ್ಲಿ ಸಂಶೋಧನಾಧಾರಿತ ಪುಸ್ತಕಗಳು ಸಿಗುತ್ತವೆ, ಕೆಲವೊಂದು ಜೈವಿಕ ಗೊಬ್ಬರಗಳು ಸಿಗ್ತವೆ, ನಂತರ ಕೀಟನಾಶಕಗಳು, ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ ಕೀಟನಾಶಕಗಳು, ಬೇವಿನ ಸೋಪು ಮತ್ತು ಹೊಂಗೇಮ್ಯ ಸೋಪು ಸಿಗ್ತದೆ. ನಂತರ ಇದು ಲಘು ಪೋಷಕಾಂಶ ಕೊರತೆ ಇರೋದರಿಂದ ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಅದನ್ನು ನಿವಾರಿಸುವಂಥ ಉತ್ಪನ್ನಗಳು ನಮ್ಮಲ್ಲಿ ಸಿಗುತ್ತವೆ. ರೈತರಿಗೆ ತಂತ್ರಜ್ಞಾನಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ಇಷ್ಟ ಇರ್ತದೆ. ಆವಾಗ ಬಂದಾಗ ನಾವೇನು ಮಾಡ್ತೇವೆ ಅಂದರೆ ಅವರಿಗೆ ಈಗ ಇಲ್ಲಿ ನಮ್ಮ ಅವರಿಗೆ ಏನೇನು ತೊಂದರೆ ಇದೆ ಆ ತೊಂದರೆಗಳನ್ನು ಅವಲೋಕಿಸಿ ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳ ಜೊತೆ ಸಂಪರ್ಕವನ್ನು ಒದಗಿಸಿಕೊಡ್ತೇವೆ. ನಾವು ಕೆಲವರು ಮಣ್ಣಿನಲ್ಲಿ ತೊಂದರೆ ಇದೆ ಅಂತೇಳಿ ಹೇಳ್ತಾರೆ, ಆ ಮಣ್ಣು ಪರೀಕ್ಷೆಗೂ ನಮಗಿಲ್ಲಿ ಅವಕಾಶ ಇದೆ. ಮಣ್ಣು ವಿಭಾಗ ಅಂದರೆ ಮಣ್ಣು ಮತ್ತು ರಾಸಾಯನಿಕ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವರ ಮಣ್ಣಿನ ಸ್ಯಾಂಪಲ್ಗಳನ್ನು ಏನು ತಂದಿರ್ತಾರೆ ಅದನ್ನು ಅವರಿಂದ ಅನಾಲಿಸಿಸ್ ಮಾಡಿಸಿ ಅದರ ಪ್ರಕಾರ ಅವರಿಗೆ ಏನು ಸಲಹೆ ಕೊಡಬೇಕು ಅದನ್ನು ಕೊಡ್ತೇವೆ. ರಾಷ್ಟ್ರೀಯ ತೋಟಗಾರಿಕೆ ಮೇಳಗಳು ಅಂದರೆ NHF 2017 ಪ್ರತಿ ವರ್ಷ ಈ ಸಂಸ್ಥೆಯ ಆವರಣದಲ್ಲಿ ಎಲ್ಲ ಸಂಬಂಧಿತ ಇಲಾಖೆಗಳು ನವದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಅಂದರೆ ICAR, FPO, ಖಾಸಗಿ ವಲಯದ ಸಂಸ್ಥೆಗಳು, ನರ್ಸರಿ, ಪರಿಕರ ಮಾರಾಟ ಕಂಪನಿಗಳು, ಕೃಷಿಗೆ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳ ಸಹಕಾರದೊಂದಿಗೆ ಬೃಹತ್ ರಾಷ್ಟ್ರೀಯ ತೋಟಗಾರಿಕೆ ಮೇಳಗಳನ್ನು ನಡೆಸಲಾಗುತ್ತಿದೆ. ಲಕ್ಷಾಂತರ ಜನರಿಗೆ ತಂತ್ರಜ್ಞಾನಗಳು ತಲುಪಲು ಹೆಚ್ಚು ಪರಿಣಾಮಕಾರಿಯಾದ ವಿಸ್ತರಣಾ ಕಾರ್ಯಕ್ರಮ ಇದಾಗಿದೆ. ದೇಶದ ತೋಟಗಾರಿಕಾ ಪ್ರಗತಿಗೆ ICAR, IIHR ಸಂಸ್ಥೆಯ ಕೊಡುಗೆ ಅಪಾರ. ಇಲ್ಲಿನ ತಂತ್ರಜ್ಞಾನಗಳು ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶದ ಎಲ್ಲ ಪ್ರದೇಶಗಳಿಗೂ ತಲುಪುತ್ತಿರುವುದು ಅತಿ ವಿಶೇಷ. ವಿಸ್ತರಣೆಗೆ ಸಂಬಂಧಿಸಿದ ಸಂಶೋಧನೆಗಳು ಮಾತ್ರವಲ್ಲದೆ ತರಬೇತಿಗಳು, ಪ್ರಾತ್ಯಕ್ಷಿಕೆ, ರೈತ ಸಂವಾದಗಳು, ಇದರ ಉಪಕೇಂದ್ರಗಳಲ್ಲಿನ ಸೇವೆಗಳು, ಸಾಮಾಜಿಕ ಜಾಲತಾಣಗಳಿಂದ ಮಾಹಿತಿ, ತಂತ್ರಾಂಶಗಳು, ಪ್ರಕಟಣೆಗಳು, ಪರಿಕರಗಳ ಮಾರಾಟದ ಅಚ್ಚುಕಟ್ಟಾದ ಕ್ರಮಗಳು, ಉದ್ಯಮಶೀಲದ ಸೇವೆ, ತಂತ್ರಜ್ಞಾನಗಳ ಪರವಾನಿಗೆಗಳು, ಇವೆಲ್ಲವುಗಳ ಜೊತೆಗೆ ನಿರಂತರವಾಗಿ ನಡೆಯುವ ರಾಷ್ಟ್ರೀಯ ತೋಟಗಾರಿಕೆ ಮೇಳಗಳಿಂದ ಲಕ್ಷಾಂತರ ಜನರಿಗೆ ಹೆಚ್ಚು ಪ್ರಯೋಜನವಾಗುತ್ತಿದೆ. ದೇಶದ ಈ ಪ್ರತಿಷ್ಠಿತ ಸಂಸ್ಥೆಯ ಎಲ್ಲ ಸೇವೆಗಳನ್ನು ಇನ್ನು ಮುಂದೆಯೂ ತೋಟಗಾರಿಕೆ ಅಭಿವೃದ್ಧಿಗೆ ಬಳಸುವಂತಾಗಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ.